ಇದೆ, ಅದಕ್ಕೆ ನಾವು ಹೋಗ್ಬಿಟ್ಟಿ ಅಲ್ಲ, ಗುರುಗಳು ಹುಟ್ಟಿದ್ರು ಸಂತೆ, ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಈಗ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ನಾವೆಲ್ಲರೂ ನಿಜವಾಗಿ ನೋಡಿದ್ರೆ ಅವರು ಯಾವುದು ಅಪೇಕ್ಷೆ ಮಾಡೋದಿಲ್ಲ. ಇವತ್ತು ಅನೇಕ ವಿಧವಾದಂತ ಅಡಿಗೆ ಮಾಡಿರ್ಬೋದು, ವಸ್ತ್ರಗಳಾಗಬಹುದು, ಅದೆಲ್ಲದನ್ನ ನಾವು ಸರ್ತೀವಿ ಬಿಟ್ರೆ ಅವನಡಿಗೆ ಅವ್ರಿಗೆ ಆಸಕ್ತಿ ಇರುತ್ತೆ ಯಾವುದೋ, ಅದನ್ನೇ ಅವ್ರು ಮಾಡೋದಿಲ್ಲ. ಹಾಗಾಗಿ ನಿಜವಾದ ಉತ್ಸವ ಬಗ್ಗೆ ನಾವೆಲ್ಲ ಸರಿ ಇವತ್ತು ಗುರುಗಳ ಆ ಒಂದು ವರ್ಗಾತಿಯನ್ನ, ಯಾಕಂತ ಹೇಳಿದ್ರೆ ಗುರುಗಳ ಮಹಾತ್ಮರಿಗೆ ಅದನ್ನ ಹುಟ್ಟಿದಪ್ಪ ಹುಟ್ಟಿದ ದಿವಸ ಅಂತ ಹೇಳ್ತಿಲ್ಲ, ಮರ್ಭಂತಿ. ನಾವು ನಿಜವಾಗಿ ನೋಡಿದ್ರೆ ಒಂದೊಂದು ಹುಟ್ಟಿದ ದಿವಸ ಬಂದಾಗ ನಾವು ದುಃಖ ಪಡಬೇಕು, ಯಾಕಂದ್ರೆ ಒಂದು ವರ್ಷ ಕಮ್ಮಿ ಆಗ್ಬೋದು. ಅದರ ಒಂದು ಸ್ಥಾನ ಉಂಟು, ಅವರೊಬ್ಬರೇ ಸಾಕು ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬೇಕಂದ್ರೆ ನಿಜವಾಗಿ ಅಂಥವ್ರು ಇದ್ದು ಆ ತಪಸ್ಸಿನಿಂದ ಅವ್ರು ಹೇಳಬೇಕು. ಆವಾಗಲೇ ನೀವು ಸುಭಿಕ್ಷವಾಗಿರೋದು ಅಂತಹ ಮಹಾತ್ಮರ ಬದ್ಧತೆಯನ್ನ ಇವತ್ತು ನಾವಿಲ್ಲಿ ಆಚರಣೆ ಮಾಡಬೇಕಾಗಿ ಹೇಳುತ್ತೇವೆ. ಇವತ್ತು ನಾವೆಲ್ಲರೂ ಮಾಡುತ್ತಿರುವಂತಹ ಈ ಬದ್ಧತೆಯನ್ನ, ಈ ಒಂದು ಉತ್ಸವವನ್ನ, ಈ ಹುಟ್ಟಿದ ಹಬ್ಬವನ್ನ ದಯವಾಗಿ ಗುರುಗಳು ಸ್ಮರಿಸಬೇಕು. ಎಲ್ಲರೂ ಸಹ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇವತ್ತು ನಾವು ಮಾಡಿರುವಂತಹ ಉತ್ಸವನ್ನ ದಯವಿಟ್ಟು ತಾನು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಬೇಕು. ಹೇಗೆ ನಮ್ಮ ಮಕ್ಕಳಿಗೆ ಆ ಒಂದು ಹುಟ್ಟಿದ ಹಬ್ಬ ಮಾಡಿದಾಗ ನಾವೆಲ್ಲರೂ ಹೋಗಿ ಆಶೀರ್ವಾದ ಎಲ್ಲರೊಂದಿಗೆ ನಾವು ಸಂಭ್ರಮಿಸಿಕೊಂಡು ಹೋಗ್ತೀವೋ, ಹಾಗೆ ಇವತ್ತು ನಾವೆಲ್ಲರೂ ಇದರಿಂದ ನಮಗೆ ಕೇವಲ ನಮಗೆ ಇವರ ದರ್ಶನ ಇವತ್ತು ಬಂದಿರುವುದರಿಂದ ನಾವೆಲ್ಲ ಬಂದಿದ್ದೀವಿ. ಇವತ್ತು ಅವರು ವಿಶೇಷವಾಗಿ ಅವರು ಜೊತೆಗೆ ಇದ್ದರು ಗುರುವಾಗಿರುವ ಶಿಷ್ಯರಾಗಿದ್ದರು. ಈಗ ಅವರು